ಬಿಜೆಪಿ ಅವರು ಎಲ್ಲಾ ಕಡೆ ಈಗ ಪ್ರಧಾನಿ ಅವರಂತೆ ಎಲ್ಲಾ ಕಡೆ ಕಾಶ್ಮೀರ ಫೈಲ್ ಸಿನಿಮಾ ನೋಡಬೇಕು ಅಂತ ಪ್ರಮೋಟ್ ಮಾಡೋದು, ಉಚಿತವಾಗಿ ಶೋಗಳನ್ನು ತೋರಿಸುವಂತದ್ದು ಕೊಡೋದು, ಇದಕ್ಕೆ ಒಂದು ರಾಜಕೀಯ ಮಾಡುವಂತ ಕೆಲಸನ ಮಾಡ್ತಾರೆ ಅಂತ ನಿಮಗೇನು ಅನಿಸುತ್ತೆ ಹೇಳಿ? ಯಾರದಾದ್ರು ಪ್ರಭಾವ ಫಿಲ್ಮ್ದು ಅಡ್ವರ್ಟೈಸ್ಮೆಂಟ್ ಮಾಡಿದ್ ನೋಡಿರ? ದೇಶದ ಫಿಲ್ಮ್ ಚೆನ್ನಾಗಿತ್ತಂದ್ರೆ ಅವ್ರು ಹೋಗಿ ನೋಡ್ತಾರ. ಆದರೆ ಫಿಲ್ಮು ನೀವೇ ಪ್ರಮೋಟ್ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಹೆಂಗಂತಾರಂದ್ರೆ ನಿಮ್ಮ ಲಕ್ಷಾಂತರ ಫಾಲೋವರ್ಸ್ ಮತ್ತು ನಿಮ್ಮ ಕೋಟ್ಯಾಂತರ ಮತದಾರರಿಗೆ ನೀವು ಸಂದೇಶ ಕೊಡ್ತಾ ಇದ್ದೀರಿ, ಈ ಫೈಲ್ ನೋಡಿ ನೋಡಿ. ಬೇರೆಯವರಿಗೆ ಕಂಡೆಮ್ ಮಾಡಕ್ಕೆ, ಬೇರೆ ಸರ್ಕಾರಗಳಿಗೆ ಕೆಟ್ಟ ಹೆಸರು ತರಕ್ಕೆ ಮಾಡ್ತಾ ಇದ್ದೀರಿ. ಒಂದು ನಾನು ಹೇಳ್ತೇನೆ, ತೆಗೆದವ್ರು ಯಾರು ಆ ಫಿಲ್ಮನ್ನ? ಫಿಲ್ಮ್ ತೆಗೆದವ್ರು ಯಾರು? ಅಗ್ನಿಹೋತ್ರಿ ಅಂತ ಹೇಳಿ ತೆಗೆದಿದ್ದಾರೆ, ಅವ್ರ ಪೂರ್ತಿ ಹೆಸರು ಅಗ್ನಿಹೋತ್ರಿ ಅವ್ರು ತೆಗೆದಿದ್ದಾರೆ. ಅವ್ರೇನು ಅವ್ರ ಕಲ್ಚರಲ್ ಅಸೋಸಿಯೇಷನ್ ಮೆಂಬರ್ ಇದ್ದಾರೆ, ಅವರು ಸರ್ಕಾರದಲ್ಲಿ ಡೈರೆಕ್ಟರು ಇದ್ದಾರೆ, ಚೇರ್ಮನ್ ಇದ್ದಾರೆ. ಅಂದ್ರೆ ಅವರ ಪಾರ್ಟಿಗೆ ಅನುಕೂಲ ಆಗತಕ್ಕಂತ ರೀತಿಯಲ್ಲಿ ಅವನ ಎಲ್ಲ ರಿಸರ್ಚ್ ಮಾಡಿ ಇವತ್ತು ಮಾಡಿದ್ದಾರೆ. ಅದರೊಳಗೆ ಆಕ್ಟ್ ಮಾಡೋರು ಯಾರು? ಅನುಪಮ್ ಖೇರ್ ಏನಿದ್ದಾರೆ? ಅವ್ರ ಪತ್ನಿ ಯಾವ ಪಾರ್ಟಿ? ಅಂದ್ರೆ ಇದು ಒಂದು ಪಕ್ಷದವರು ಬೇರೆ ಸರ್ಕಾರಗಳನ್ನ ದೂಷಿಸ್ತಕ್ಕಂಥದ್ದು ಇವತ್ತು ದೃಷ್ಟಿಯಿಂದ ಅವನ್ನ ಮಾಡಿತು. ಎಸ್, ಜನ ತಾನಾಗಿ ನೋಡಿದ್ರೆ ಯಾರಿಗೂ ಅಭ್ಯಂತರ ಇರಲ್ಲ, ಅಥವಾ ಜನ ಬಾಯಿಂದ ಬಾಯಿ ಪ್ರಚಾರ ಆದ್ರೂ ಅಭ್ಯಂತರ ಇರಲ್ಲ. ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾಡಿದ್ರು ಅಭ್ಯಂತರ ಇರಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ರಿ? ನಿಮ್ ಪಾರ್ಟಿ ಮೀಟಿಂಗ್ ಇದನ್ನ ತುಮ್ ಸಬ್ ಲೋಕ್ ದೇಖನಾ ಚಾಹಿ, ದೂಸರೋಕ್ಕೂ ಭೀ ಕಹನಾ ಚಾಹಿ ಅಂದ್ರೆ ಏನ್ ಅರ್ಥ? ಹಿಂಗ್ ಮಾಡೆ ದೇಶದಲ್ಲಿ ಬೆಂಕಿ ಹಚ್ಚತಕ್ಕಂಥದ್ದು, ಡಿವೈಡ್ ಮಾಡತಕ್ಕಂಥದ್ದು ಮಾಡ್ತಾರೆ. ನೋಡಿ, ಲಕ್ಷಾಂತರ ಜನ ಏನು ಬಲಿದಾನ ಕೊಟ್ಟರಲ್ಲ ಈ ದೇಶಕ್ಕಾಗಿ, ಅಂಥವ್ರು ಫಿಲ್ಮ್ ತೆಗೆದು ತೋರಿಸಿ. ನಿಮ್ಮದಂತೂ ಯಾರು ನಿಮ್ಮ ಪಾರ್ಟಿಯವರಾಗಲಿ, ನಿಮ್ಮ ಸಂಘದವರಾಗಲಿ, ನಿಮ್ಮ ಸಂಸ್ಥೆಯವರಾಗಲಿ, ಸೂಲಿ ಮೇಲೂ ಏರಿಲ್ಲ, ಜೈಲಿಗೂ ಹೋಗಿಲ್ಲ. ಯಾಕಂದ್ರೆ ಹೊಸ ಜನರೇಷನ್ಗೆ ಏನು ಗೊತ್ತಿಲ್ಲ. ಅದು ನೀವು ಹೊಸ ಇತಿಹಾಸ ಇವತ್ತು ಬರಿತಾ ಇದ್ದೀರಿ. ಆಮೇಲೆ ಯಾರು ಪಾಪ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಸಂವಿಧಾನವನ್ನು ಬರೆಸಿ ಇದೆಲ್ಲ ಬರೆದು ಜನರಿಗೆ ಅನುಕೂಲ ಆಗಲಿ ಅಂತ ಮಾಡಿಕೊಟ್ಟಿದ್ದಾರೋ ಅವರಿಗೆಲ್ಲ ಮಸಿ ಬೆಳೆಯೋಕ್ಕೆ ಈ ಕೆಲಸ ನೀವು ಮಾಡ್ತಾ ಇದ್ದೀರಿ. ಕಾಶ್ಮೀರ ಪಂಡಿತರ ಮೇಲೆ ಅನ್ಯಾಯ ಆಗಿದೆ, ಅದು ಸರಿಪಡಿಸಿ. ಅವ್ರಿಗೆ ಮನೆ ಕೊಡಬೇಕು, ಹಣ ಕೊಡಬೇಕು, ಅಥವಾ ಇಂಡಸ್ಟ್ರಿಗಳು ಕೊಡಬೇಕು, ಅವ್ರಿಗೆ ಸರ್ಕಾರಿ ನೌಕರಿಗಳು ಕೊಡಬೇಕು, ಇದು ಮಾಡಿ, ಬೇಡ ಅಂತ ಯಾರು ಅನ್ನಲ್ಲ. ಆದರೆ ಇಂಥ ಫಿಲ್ಮ್ಗಳನ್ನು ನಿಮ್ಮ ಪಾರ್ಟಿದವ್ರು ತೆಗೆದ್ರು, ಪ್ರಚಾರ ಮಾಡಲಾದ ಹೊರತಾಗಿ ಬೇರೆಯವರು ತೆಗೆದಿದ್ದು ನೀವೇನೋ ಅಪ್ರಿಸಿಯೇಟ್ ಮಾಡ್ತಾ ಇಲ್ಲ. ಇದು ಒಂದು, ನೀವು ಅದು ನೀವೇ ಪ್ರಚಾರ ಮಾಡಿ ಬೇರೆಯವ್ರಿಗೆ ಹೇಳೋದು, ಸೊ ಇದು ಸರಿಯಲ್ಲ. ಹಿಂಗೆ ಮಾಡಿ ಅವರು ಮೊದಲಿಂದ ಅವ್ರ ಬರವಣಿಗೆನೂ ಹಂಗೆ ಫಿಲ್ಮ್ ತೆಗೆದ್ರೆ ಇಂಥವೇ ತೆಗೆಸೋದು, ಹಾಡಗಳು ಹಾಡೋರು ಅಂಥವೇ ಹಾಡಿಸೋದು. ನಾವು ಜೈ ಹಿಂದ್ ಜೈ ಹಿಂದ್ ಅಂತಂದ್ರೆ ಅವ್ರು ಇನ್ನೊಂದು ಹೇಳ್ಬಿಡೋದು ಅಂದ್ರೆ ಏನು? ಇಲ್ಲಿ ನಾನೇನು ನೋಡಿಲ್ಲಪ್ಪ, ನಂದು 55 ವರ್ಷ ಆಗೋಯ್ತು ಇಲ್ಲಿ ಕಲಬುರ್ಗಿದೊಳಗೆ ಪಾರ್ಟಿದಲ್ಲಿ ಕೆಲಸ ಮಾಡ್ತಾ ಇದ್ದು. ಆಕ್ಟಿವ್ ಸ್ಟೂಡೆಂಟ್ ಲೈಫ್ನಲ್ಲಿ ನಾನು ಸೆಕ್ರೆಟರಿ ಆಗಿ ಬಂದೆ, ಆವಾಗಿನ ಪಾರ್ಟಿ ಪಂಗಡ ಇರಲಿಲ್ಲ, ನನ್ನ ಜಾತಿಯವ್ರಿಗೆ ಒಂದು 4 ಮಂದಿ ವಿದ್ಯಾರ್ಥಿಗಳು ಇರಲಿಲ್ಲ. ಅಂಥದ್ದಾಗ ನಾನು ಜನರಲ್ ಸೆಕ್ರೆಟರಿ ಆರಿಸ್ಬಿದ್ದೆ. ಈಗ ನಮ್ಮ ಇವನೇ ಹೋದ್ರಲ್ಲ, ಅವನೇ ನನ್ನ ಜಾಯಿಂಟ್ ಸೆಕ್ರೆಟರಿ ಇದ್ದ, ನಮ್ಮ ರಘೋಜಿ ಪ್ರದೀಪ್ ಶಾ ಅಂತ ಅಳಂದ ನಮ್ಮ ವೈಸ್ ಪ್ರೆಸಿಡೆಂಟ್ ಇದ್ದ. ಲಾ ಕಾಲೇಜ್ದಾಗ ನಾನು ಉಪಾಧ್ಯಕ್ಷ ಆಗಿ ಆರಿಸ್ಬಂದೆ. ನಮ್ಮ ಅಕ್ಕೋಣಿ ಅಂತ ಇದ್ರಲ್ಲ, ಅವ್ರ ಅಧ್ಯಕ್ಷ ಇದ್ದರು. ಎಲ್ಲಿ ಅಂಥ ಮೂಮೆಂಟ್ ಇಂದ ಬಂದಾಗ ನಾವೆಲ್ಲಿ ನೋಡಿಲ್ಲ ಬಾಬಾ.
ಕೆಂಪ ಸಾಲು ಕೆಂಪು ಇವು ಅವು ಏನು ಅಂದ್ರೆ ಯಾರು ಒಂದು ಯಾರು ನಿಶ್ಚಳ ಮನಸ್ಸಿದೆ ಯಾರು ದೇಶವನ್ನ ಕಟ್ಟಿ ಎಲ್ಲರೂ ಒಂದಾಗಿರ್ಬೇಕಂತಾರೋ ಅವ್ರ ಹೃದಯದಲ್ಲಿ ಆ ಮಕ್ಕಳ ಹೃದಯದಲ್ಲಿ ಆ ಯುವಕರಲ್ಲಿ ನೀವು ವಿಷ ಬೀಜವನ್ನ ತುಂಬ್ತಾ ಇದ್ದೀರಿ. ಅದೇ ಕಾಶ್ಮೀರ್ ಫೈಲ್ ಇನ್ನೂ ಬರ್ತಿರ್ತವೆ, ಇನ್ನೂ ಎಲೆಕ್ಷನ್ 2024ವರೆಗೆ ಹೊಸ ಹೊಸ ಬರ್ತವೆ. ಪೆಟ್ಟು ಬಿದ್ದಿತ್ತಲ್ಲ ಹಿಂದೆ 5 ಎಲೆಕ್ಷನ್ ನೋಡಿದ್ರು ಅವ್ರು ಗುಜರಾತ್ಗೆ ಅವ್ರು ಕುಜಿಗೆ ಬಂದಿತ್ತು. ಈಗ ಈಗಿಂದ ಶುರು ಮಾಡ್ಯಾರ ಅವ್ರು ಅಕ್ಕಡೆ ಗೆದ್ದ ಮೇಲೆ ಈಗ ಗುಜರಾತ್ ಹಿಡಿದ್ರು. ಇಲ್ಲಪ್ಪ ನನಗೆ ನನ್ ಮೋದಿ ತೋರಿಸ್ಲಿಲ್ಲ ಅಥವಾ ನೋಡಂತ ನನಗೆ ಹೇಳಿದೆ. ನಾನು ಅಲ್ಲೇ ಇರ್ತೀನಲ್ಲ ಪಾರ್ಲಿಮೆಂಟ್ನಾಗೆ ಯಾ ಚಾಯ ಕರ್ಗೇಸ ಬೇಕು ಅಂತ ನನಗೆ ಹೇಳಿಲ್ಲ.